ವಿಜಯಪುರದ ದಲಿತ ಬಾಲಕಿ ಮೇಲಿನ ಅತ್ಯಾಚಾರವನ್ನು ನಡೆಸಿ ಕೊಲೆ ಮಾಡಿರುವ ಪ್ರಕರಣ ಇದೀಗ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದಹಾಗೆ ರಾಜ್ಯದ ಎಲ್ಲೆಡೆ ಬಾಲಕಿಯ ಹತ್ಯೆ ಖಂಡಿಸಿ ಪ್ರಗತಿಪರ ಸಂಘಟನೆಗಳು, ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ನಡೆಸುತ್ತಿದ್ದಾರೆ. ಇನ್ನು ಕೋಲಾರ ಹಾಗೂ ಬಾಗಲಕೋಟೆಯಲ್ಲೂ ಕೂಡ ಘಟನೆ ಖಂಡಿಸಿ ಪ್ರತಿಭಟನೆಗಳು ಜರುಗಿವೆ. ವಿಜಯಪುರದಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಅಂದಹಾಗೆ ಬನಹಟ್ಟಿಯ ಎಬಿವಿಪಿ ನಗರ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಎಬಿವಿಪಿ ಕಾರ್ಯಕರ್ತರು, ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಯನ್ನ ನೀಡಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಕೋಲಾರದಲ್ಲೂ ಕೂಡ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇಲ್ಲಿನ ಕಾಲೇಜು ಸರ್ಕಲ್ ಎದುರು ಬಾಲಕಿಯ ಕೊಲೆ ಖಂಡಿಸಿ ರಸ್ತೆ ತಡೆದು ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಮುಖಂಡರು, ಕೂಡಲೇ ಪ್ರಕರಣದ ಆರೋಪಿಗಳನ್ನು ಬಂಧಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯನ್ನ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಸ್ಕೂಲಿಗೆ ಹೋಗು, ಕಾಲೇಜ್ಗೆ ಹೋಗು, ಹೆಣ್ಮಕ್ಳು ಹೆಂಗೆ ಹೋಗಬೇಕು, ಎಲ್ಲ ಶಿಸ್ತಿನ ಕ್ರಮ ತಗೋಬೇಕು, ಮತ್ತು ಎಬಿಪಿ ಕಾರ್ಯಕರ್ತರನ್ನು ಜೈಲಿಗೆ ಹಾಕ್ಯಾರ ಅಂತ. ಆದರೆ ಅವರು ಹೋರಾಟ ಮಾಡಿದ ಅವ್ರ ಸಲುವಾಗಲ್ಲ, ಆ ಸಾಲೇಶ್ವರಿ ಮಾತ್ರ ಹುಡುಗಿ ಸಲುವಾಗಿ. ನಾಳೆ ಆಕೆಗೆ ನಾಳೆ ಸಿಕ್ತಂದ್ರೆ ಎಲ್ಲರೂ ತಕ್ಕ ಅವ್ರು ಜೈಲು ಶಿಕ್ಷೆ ಆಗಬೇಕು, ಜೀವಾದಿ ಶಿಕ್ಷಣ ಅವತ್ತಿನ ಅವತ್ತನ್ನು ಅವ್ರು ನೀಡಬೇಕು. ಹೋದ ವರ್ಷ ಶಿವಮೊಗ್ಗ ಒಳಗೆ ಒಬ್ಬಕ್ಕೆ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು, ಅದನ್ನು ಈ ಥರನ ಮಾಡಿ ಆ ಶಿಕ್ಷೆಯನ್ನು ಕೊಡಲಿಲ್ಲ. ಆನಂತರ ಅವರು ಅಪರಾಧಿಗಳು ಯಾವ ಶಿಕ್ಷೆ ಆಯ್ತಂದು ಯಾರಿಗೂ ಗೊತ್ತಾಗಿಲ್ಲ. ಬಾಗಲಕೋಟೆಯಿಂದ ಪ್ರಕಾಶ್ ಕುಮಾರ್ ಜೊತೆ ಬೆಟ್ಟಪ್ಪ, ಜನತಾ ಟಿವಿ, ಕೋಲಾರ.